नमस्ते स्नेहितरे, इवत्तिन ई वीडियोदल्लि होंडा INS 350 हागू होंडा RS 350 ई एरडु बैकुगळ नडुविन व्यत्यासवन्न तिळ्कोळ्ळोण हागू ई बैक्न बग्गे नन्न चानेल्नल्लि रिव्यूने कोट्टिल्ल, लेट आगि अपडेट माड्ता इदीनि. INS 350 हागू RS 350 एरडु बैक्न इंजिन ओंदे आगिरुत्ते, हागागि ईग बिडुगडे आगिरुव RS 350 हागू होंडा INS 350 ई एरडु बैकुगळ नडुविन ವ್ಯತ್ಯಾಸ ಹಾಗೂ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಹಾಗಾದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಇವಾಗ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎರಡು ಬೈಕ್ಗಳಿವೆ, ಎರಡು ಒಂದೊಂದು ವೇರಿಯಂಟ ಅಂತಂದರೆ CB351 ಹಾಗೂ RS351 ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಈ ಎರಡೂ ಬೈಕುಗಳು INS ಬೈಕ್ಗಳಾಗಿರುತ್ತೆ. INS 350 RS 350 ಬೈಕ್ ಏನಿರುತ್ತೆ ಅದು ನಮ್ಮ ಊರಿನ ಶೋರೂಮ್ಗೆ ಬಂದಿಲ್ದಿರೋ ಕಾರಣ ಈ ಎರಡು ಬೈಕುಗಳ ಜೊತೆ ಆ ಒಂದು ಬೈಕ್ನ ಇಮೇಜ್ ಹಾಕಿ ನಿಮಗೆ ವ್ಯತ್ಯಾಸನ ತೋರಿಸ್ತೀನಿ. ಎರಡೂ ಬೈಕುಗಳು ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. CB350 ಇದಾದರೆ RS 350 ಇದೇ ಥರ ಇರುತ್ತೆ, ಆದರೆ ಇದು RS ಅಲ್ಲ. ಅಲ್ಲಿ ಬರೆದಿರ್ತಾರೆ ಆದರೆ RS ಅಲ್ಲ. ಇದು CB350 INS, ಇನ್ನೊಂದು RS 350. ಈಗ ನಾನು ಫೋಟೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು RS 350. ನೋಡೋದಕ್ಕೆ ಎರಡು ಒಂದೇ ಥರ ಇದ್ದರೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದು ಬಿಟ್ಟರೆ ಇನ್ಯಾವುದೇ ಥರದ ವ್ಯತ್ಯಾಸ ಇರೋದಿಲ್ಲ. ಹಾಗೂ ಮೊದಲಿಗೆ INS 350ಯಲ್ಲಿ ಈ ಒಂದು ಬೈಕ್ನಲ್ಲಿ CB350ಯಲ್ಲಿ ಎಷ್ಟು ವೇರಿಯಂಟ್ಗಳು ಸಿಗುತ್ತೆ ಅಂತ ನಾವು ನೋಡೋದಾದರೆ ಡಿಲಕ್ಸ್ ಹಾಗೂ ಡಿಲಕ್ಸ್ ಪ್ರೋ ಅಂತ ಎರಡು ವೇರಿಯಂಟ್ಗಳು ಸಿಗುತ್ತೆ ನಮಗೆ. ಇನ್ನು ಕಲರ್ಗಳನ್ನ ನಾವು ನೋಡೋದಾದರೆ ಬ್ಲ್ಯಾಕ್, ಮ್ಯಾಟ್ ಗ್ರೀನ್, ಬ್ಲೂ ಮತ್ತು ವೈಟ್, ಈಗ ನೋಡ್ತಾ ಇದ್ದೀರಾ ಆ ಒಂದು ಕಲರ್, ಹಾಗೂ ಬ್ಲ್ಯಾಕ್ ಸಿಲ್ವರ್ ಮತ್ತು ಮ್ಯಾಟ್ ಬ್ಲ್ಯಾಕ್ ಗ್ರೇ, ಈ ರೀತಿಯಾದ ನಾಲ್ಕು ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗ್ತಾ ಇದೆ. ಇನ್ನು RS 350ಯಲ್ಲಿ ಎರಡು ಕಲರ್ ಇರುತ್ತೆ ನಮಗೆ, ಬ್ಲ್ಯಾಕ್ ಮತ್ತು ಯೆಲ್ಲೋ ಹಾಗೂ ರೆಡ್. ಈ ಎರಡು ಕಲರ್ಗೂ ಒಂದೊಂದು ಪ್ರೈಸ್ ಇರುತ್ತೆ, 2000 ಹೆಚ್ಚಾಗುತ್ತೆ. ಬ್ಲ್ಯಾಕ್ ಮತ್ತು ಯೆಲ್ಲೋ ಡ್ಯೂಲ್ ಟೋನ್ ಇರೋ ಒಂದು ಬೈಕ್ಗೆ 2000 ಹೆಚ್ಚಾಗುತ್ತೆ. ಇನ್ನು ಹೋಂಡಾ CB350 ಹಾಗೂ RS 350ಯಲ್ಲಿ ಏನೇನು ವ್ಯತ್ಯಾಸ ಇರುತ್ತೆ ಅಂತ ಹೇಳೋದಾದರೆ, ಮೊದಲಿಗೆ ಇಲ್ಲಿ ನೋಡ್ತಾ ಇದ್ದೀರಿ ನಾವು ರೇರ್ ಮಡ್ಗಾರ್ಡ್ ಹಾಗೂ ಫ್ರಂಟ್ ಮಡ್ಗಾರ್ಡ್ ಏನಿರುತ್ತೆ, ಇಲ್ಲಿ ಮೆಟಾಲಿಕ್ ಆದರೆ ಅಲ್ಲಿ ಫೈಬರ್ ಆಗಿರುತ್ತೆ. RS 350ಯಲ್ಲಿ ಫೈಬರ್ ಆಗಿರುತ್ತೆ, ಇಲ್ಲಿ ಅದು ಮೆಟಲ್ ಆಗಿರುತ್ತೆ. ಕ್ರೋಮ್ ಫಿನಿಷಿಂಗ್ ಅಲ್ಲಿ ನೋಡ್ತಾ ಇದ್ದೀರಿ. ಹಾಗೂ ಇನ್ನು ಟೈರ್ಗಳ ಸೈಜ್ ಕೂಡ ಬದಲಾವಣೆ ಆಗಿರುತ್ತೆ. ರೇರ್ ಟೈರ್ 130 ಸೆಕ್ಷನ್ INS 350ಯಲ್ಲಾದರೆ RS 350ಯಲ್ಲಿ 150 ಸೆಕ್ಷನ್ ಟೈರ್ ಆಗಿರುತ್ತೆ. ಫ್ರಂಟ್ ಟೈರ್ಗೆ ಬಂದರೆ ಎರಡೂ ಬೈಕ್ನ ಟೈರ್ಗಳು ಫ್ರಂಟ್ ಟೈರ್ ಒಂದೇ ಸೆಕ್ಷನ್ ಟೈರ್ ಆಗಿರುತ್ತೆ, ಆದರೆ ನೋಡೋದಕ್ಕೆ ನಿಮಗೆ ವ್ಯತ್ಯಾಸ ಕಾಣುತ್ತೆ. ರೇರ್ ಟೈರ್ 130x78 ಟೈರ್ ಇಲ್ಲಾದರೆ RS 350ಯಲ್ಲಿ 150x77 ಟೈರ್ ಆಗಿರುತ್ತೆ. ಫ್ರಂಟ್ ಟೈರ್ 100x90x19 ಟೈರ್ ಆದರೆ CB350ಯಲ್ಲಿ RS 350ಯಲ್ಲೂ ಕೂಡ ಸೇಮ್ ಸೈಜ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ಸೀಟ್ನ ವಿಚಾರಕ್ಕೆ ಬರೋದಾದರೆ ಈ ಒಂದು ಬೈಕ್ನಲ್ಲಿ ಏನು ನೋಡ್ತಾ ಇದ್ದೀರಾ, CB350ಯಲ್ಲಿ ಈ ರೀತಿಯಾದ ಸೀಟ್ ಏನಿರುತ್ತೆ ಅದು RS 350ಯಲ್ಲಿ ಇರೋದಿಲ್ಲ. ಅದೊಂಥರ ಸ್ಕ್ರ್ಯಾಂಬ್ಲರ್ ಟೈಪ್ನ ಸೀಟ್ ಆಗಿರುತ್ತೆ. ಚಿಕ್ಕದಾದ ಕಂಫರ್ಟ್, ಇಷ್ಟೊಂದು ಕಂಫರ್ಟ್ ಇಲ್ಲ ಅನಿಸೋ ಅಂಥ ಒಂದು ಸೀಟ್ ಹೈಟ್ ಆಗಿರುತ್ತೆ ಮತ್ತು ಸೀಟ್ ಆಗಿರುತ್ತೆ. ಸೀಟ್ ಹೈಟ್ ಬಂದು ಎರಡೂ ಬೈಕ್ನಲ್ಲೂ 800 mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಇದರಲ್ಲಿ 166 mm ಇದ್ದರೆ RS 350ಯಲ್ಲಿ 168 ಆಗಿರುತ್ತೆ. ಇನ್ನು ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, 15 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಈ ಒಂದು ಬೈಕ್ನಲ್ಲಿ ನಮಗೆ ಸಿಗುತ್ತೆ. RS 350ಯಲ್ಲೂ ಕೂಡ ಅದು ಸೇಮೇ ಆಗಿರುತ್ತೆ, 35-40 ತನಕ ಮೈಲೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಆದರೆ ಬೈಕ್ನ ತೂಕದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. CB350ಯಲ್ಲಿ ನಾವು 181 kg ತೂಕವನ್ನು ನೋಡಿದ್ರೆ RS 350ಯಲ್ಲಿ 179 kg ತೂಕವನ್ನು ನೋಡ್ತೀವಿ. ಯಾಕಂತಂದರೆ ಇದರಲ್ಲಿ ಮಡ್ಗಾರ್ಡ್ಗಳೇನಿರುತ್ತೆ ಅವೆಲ್ಲವೂ ಮೆಟಲ್ದಾಗಿರುತ್ತೆ. RS 350ಯಲ್ಲಿ ಅವೆಲ್ಲವೂ ಕೂಡ ಫೈಬರ್ದಾಗಿರೋದ್ರಿಂದ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇನ್ನು ಎರಡೂ ಬೈಕ್ನಲ್ಲೂ ಕೂಡ ನಾವು 130-135 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಹಾಗೂ ಇನ್ನೊಂದು ಅತಿ ದೊಡ್ಡ ಬದಲಾವಣೆ ಅಂತಂದರೆ ಈ ಒಂದು ಬೈಕ್ನಲ್ಲಿ ಅದು ಇರುತ್ತೆ, RS 350ಯಲ್ಲಿ ಅದು ಇರೋದಿಲ್ಲ. ಈ ಒಂದು ಬೈಕ್ನಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗ್ತಾ ಇರುತ್ತೆ, ಹಾಗೂ 10x10 ನ್ಯಾವಿಗೇಷನ್ ಕೂಡ ಇದರಲ್ಲಿ ನಮಗೆ ಕಾಣಸಿಗುತ್ತೆ, ಆದರೆ RS 350ಯಲ್ಲಿ ಅದು ಇರೋದಿಲ್ಲ. ಅದು ಬಿಟ್ಟರೆ ಇನ್ನು ಸೆಮಿ ಡಿಜಿಟಲ್ನಲ್ಲಿ ನಮಗೆ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಚಿಕ್ಕದಾಗಿ ನಮಗೆ ಡಿಜಿಟಲ್ನಲ್ಲಿ ಸಿಕ್ಕಿದ್ರು ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗುತ್ತೆ, ಫ್ಯೂಲ್ ಗೇಜ್ ಹಾಗೂ ಆವರೇಜ್ ಮೈಲೇಜ್, ಫ್ಯೂಲ್ನಲ್ಲಿರೋ ಟ್ಯಾಂಕ್ಗೆ ನಾವು ಎಷ್ಟು ದೂರ ಕ್ರಮಿಸ್ಬೋದು, ಇವೆಲ್ಲ ಮಾಹಿತಿಗಳು ಕೂಡ ಆ ಒಂದು ಚಿಕ್ಕ ಡಿಜಿಟಲ್ನಲ್ಲಿ ನಮಗೆ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಟೇಲ್ ಸೆಕ್ಷನ್ ಏನು ನೋಡ್ತಾ ಇದ್ದೀರಿ, ಅದು ಪೂರ್ತಿಯಾಗಿ CB350ಗಿಂತ RS 350ಯಲ್ಲಿ ಭಿನ್ನ ಅಂತಲೇ ಹೇಳ್ಬೋದು. RS 350ಯಲ್ಲಿ ಈ ರೀತಿಯಾದ ಒಂದು ಗ್ರ್ಯಾಬ್ರಲ್ನ ನಾವು ನೋಡೋದಿಲ್ಲ, ಹಾಗೂ
ಸೀಟನ್ನು ಕೂಡ ನೋಡೋದಿಲ್ಲ ಮತ್ತು ಟೇಲ್ ಲೈಟನ್ನು ಕೂಡ ನೋಡೋದಿಲ್ಲ. ಇನ್ನು ಹೆಡ್ಲೈಟ್ನ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಹೆಡ್ಲೈಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿರೋದಿಲ್ಲ ಡಿಸೈನಲ್ಲಿ. ಮೇಲೊಂದು ಫೈಬರ್ ಬರುತ್ತೆ ಆರ್ ಎಸ್ 350ಯಲ್ಲಿ. ಇದು ಬಿಟ್ಟರೆ ಹೆಡ್ಲೈಟ್ ಸೇಮ್ ಆಗಿರುತ್ತೆ. ಇಂಡಿಕೇಟರ್ಗಳು ಮಾತ್ರ ಇಲ್ಲಿ ರೌಂಡಾಗಿ ಸಿಕ್ಕಿದ್ರೆ ಅಲ್ಲಿ ನಮಗೆ ನಾರ್ಮಲಾಗಿ ಉದ್ದುದಕ್ಕೆ ಸಿಗುತ್ತೆ. ಈ ರೀತಿಯಾಗಿ ನೋಡ್ತಾಯಿದ್ರೆ ನೀವು ನೋಡ್ತಾಯಿದ್ದೀರಾ ಆ ರೀತಿಯಾದ ಬದಲಾವಣೆಗಳು ಇರುತ್ತೆ ಇಂಡಿಕೇಟರಲ್ಲಿ. ಈ ಒಂದು ಬೈಕ್ನ ಇಂಡಿಕೇಟರ್ ಎಲ್ ಇ ಡಿ ಆಗಿರುತ್ತೆ, ಹೆಡ್ಲೈಟು ಕೂಡ ಎಲ್ ಇ ಡಿ ಆಗಿರುತ್ತೆ, ಟೇಲ್ ಲೈಟ್ ಮಾತ್ರ ಇಲ್ಲಿ ಬಲ್ಪ್ ಆಗಿರುತ್ತೆ ಆರ್ ಎಸ್ 350ಯಲ್ಲಿ ಎಲ್ ಇ ಡಿ ಆಗಿರುತ್ತೆ. ಹಾಗೂ ನಮಗೆ ಐನ್ ಎಸ್ 350ಯಲ್ಲಿ ಡ್ಯೂಲ್ ಆರನ್ ಸಿಗುತ್ತೆ, ಆರ್ ಎಸ್ 350ಯಲ್ಲಿ ಸಿಂಗಲ್ ಆರನ್ ಸಿಗುತ್ತೆ. ಇದಿಷ್ಟು ಏನು ಹೇಳಿದ್ದೀನಿ ಇವೆಲ್ಲ ಎರಡೂ ಬೈಕ್ನಲ್ಲಿರೋ ವ್ಯತ್ಯಾಸ ಆಗಿತ್ತು. ಇನ್ನು ಇಂಜಿನ್ ಸೆಕ್ಷನ್ ಬಳಿ ಬಂದರೆ ಇಂಜಿನ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಹಾಗಾಗಿ ಇಂಜಿನ್ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. 348.36 ಸಿ ಸಿಯ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-stroke SI FI ಇಂಜಿನ್ ಆಗಿರುತ್ತೆ. 21.07 BHP 5,500 RPMನಲ್ಲಿ ಹಾಗೂ 30 Nm ಟಾರ್ಕ್ 3,000 RPMನಲ್ಲಿ ಓಡ್ತಾ ಇರುತ್ತೆ. 5-speed ಗೇರನ್ನು ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇಂಜಿನ್ನಲ್ಲಂತೂ ಎರಡೂ ಬೈಕ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರೋದಿಲ್ಲ. ಸ್ವಲ್ಪ ವೆಯ್ಟ್ ಕಮ್ಮಿ ಆದ ಒಂದು ಕಾರಣಕ್ಕೆ ಆರ್ ಎಸ್ 350ಯಲ್ಲಿ ಸ್ವಲ್ಪ ಬೇಗ ಮುನ್ನುಗ್ಬೋದು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಂಜಿನ್ನಲ್ಲಿ ವ್ಯತ್ಯಾಸ ಇರೋದಿಲ್ಲ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೂ ಸಹ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಎರಡೂ ಬೈಕ್ನಲ್ಲಿ ಸೇಮ್ ಇರುತ್ತೆ. ಹಾಗೂ ಬ್ರೇಕ್ನ ವಿಚಾರಕ್ಕೆ ಬರೋದಾದರೂ ಸಹ ಡ್ಯೂಲ್ ಚಾನಲ್ ABS ಆಗಿರುತ್ತೆ. ಫ್ರಂಟ್ 310mm ಡಿಸ್ಕ್ ಬ್ರೇಕ್ ಆದರೆ ರೇರ್ 240mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಹಾಗೂ ಇನ್ನೊಂದು ಬದಲಾವಣೆ ಅಂತಂದರೆ ಸೈಲೆನ್ಸರ್ ಇಲ್ಲಿ ಕ್ರೋಮ್ ಫಿನಿಷಿಂಗಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಬೈಕ್ನಲ್ಲಿ ಆರ್ ಎಸ್ 350ಯಲ್ಲಿ ನಮಗೆ ಬ್ಲ್ಯಾಕ್ ಕಲರ್ನಲ್ಲಿ ಎಕ್ಸಾಸ್ಟ್ ಸಿಗುತ್ತೆ. ಇನ್ನು ಈ ಬೈಕ್ ಯಾವ ಯಾವ ಬೈಕಿಗೆ ಪೈಪೋಟಿಯನ್ನು ಕೊಡುತ್ತೆ ಅಂತ ಹೇಳೋದಾದರೆ ನೇರವಾಗಿ ರಾಯಲ್ ಎನ್ಫೀಲ್ಡ್, ಕ್ಲಾಸಿಕ್ 350 ಹಾಗೂ ಬುಲೆಟ್ ಇಂಥ ಬೈಕ್ಗಳಿಗೆ ಪೈಪೋಟಿಯನ್ನು ಕೊಡುತ್ತೆ. ಮೀಟಿಯರ್ ಈ ಎಲ್ಲ ಬೈಕ್ಗಳಿಗೆ, ರಾಯಲ್ ಎನ್ಫೀಲ್ಡ್ ಬೈಕ್ಗಳಂತಂದ್ರೇ ಕ್ರೂಜಿ ಬೈಕ್ಗಳು, ಆ ಎಲ್ಲ ಬೈಕ್ಗಳಿಗೂ ಈ ಒಂದು ಬೈಕ್ ಪೈಪೋಟಿಯನ್ನು ಕೊಡುತ್ತೆ, ಅಥವಾ ಈ ಬೈಕ್ಗೆ ಆ ಎಲ್ಲ ಬೈಕ್ಗಳು ಪೈಪೋಟಿಯನ್ನು ಕೊಡುತ್ತೆ. ರಾಯಲ್ ಎನ್ಫೀಲ್ಡ್ ಬೈಕ್ ಬಿಟ್ಟರೆ ಜಾವಾ ಬೈಕ್ಗಳಿಗೆ ಈ ಒಂದು ಬೈಕ್ ಪೈಪೋಟಿಯನ್ನು ಕೊಡುತ್ತೆ. ಯಾಕಂತಂದರೆ ಕ್ರೂಜಿ ಬೈಕ್ ಆದ ಕಾರಣ ಕ್ರೂಜಿ ಬೈಕ್ಗೆ ಪೈಪೋಟಿಯನ್ನು ಕೊಡುತ್ತೆ. ಹಾಗೂ ಸೇಮ್ ಕ್ಯಾಟಗರಿಯ ಬೈಕ್ಗಳು ಸೇಮ್ ಪ್ರೈಸನ್ನು ಹೊಂದಿರುತ್ತೆ ಈ ಎಲ್ಲ ಬೈಕ್ಗಳು. ಹಾಗಾಗಿ ಈ ಬೈಕ್ ನೇರವಾಗಿ ಆ ಎಲ್ಲ ಬೈಕ್ಗಳಿಗೆ ಪೈಪೋಟಿಯನ್ನು ಕೊಡುತ್ತೆ ಅಂತಂದರೆ ತಪ್ಪಾಗೋಲ್ಲ. ಇನ್ನು ಈ ಬೈಕ್ನ ಪ್ರೈಸ್ಗಳ ವಿಚಾರಕ್ಕೆ ಬರೋದಾದರೆ ಐನ್ ಎಸ್ 350ಯಲ್ಲಿ ಎರಡು ವೇರಿಯಂಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. CB 350 Deluxe ಹಾಗೂ ಡಿಲಕ್ಸ್ ಪ್ರೋ. ಡಿಲಕ್ಸ್ ಏನಿರುತ್ತೆ, 186,500 ರೂಗಳಾದರೆ ಡಿಲಕ್ಸ್ ಪ್ರೋ 192,500 ರೂಗಳಾಗಿರುತ್ತೆ. ಆನ್ ರೋಡ್ ಪ್ರೈಸ್ 230,000-40,000. CB 350 ಈ ಎರಡು ವೇರಿಯಂಟ್ನ ಬೈಕ್ಗಳ ಬೆಲೆ. ಆದರೆ RS 350 ಈ ಬೈಕ್ನಲ್ಲಿ ಎರಡು ಕಲರ್ಗಳಿರುತ್ತೆ, ರೆಡ್ ಕಲರ್ ಹಾಗೂ ಡ್ಯೂಲ್ ಟೋನ್. ರೆಡ್ ಕಲರ್ ಬೈಕಿಗೆ 196,000 ರೂಪಾಯಿಗಳಾದರೆ ಡ್ಯೂಲ್ ಟೋನ್ಗೆ 198,000 ರೂಪಾಯಿಗಳಾಗಿರುತ್ತೆ. ಆನ್ ರೋಡ್ ಪ್ರೈಸ್ 245,000-50,000 ತನಕ ಆಗುತ್ತೆ. ಇದಾಗಿತ್ತು ಹೋಂಡಾ IN-S 350 ಹಾಗೂ RS 350 ಈ ಎರಡು ಬೈಕ್ಗಳ ನಡುವಿನ ವ್ಯತ್ಯಾಸ ಹಾಗೂ ಈ ಎರಡು ಬೈಕ್ಗಳ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.